ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ, ಈಗಾಗಲೇ ನಾವು ಹಲವಾರು ರೀತಿಯಲ್ಲಿ ಕೇಸರಿ ಬಾತ್ನ ಯಾವ ರೀತಿ ಮಾಡೋದು ಅಂತ ತಿಳಿಸಿದ್ದೀವಿ. ರವ ಕೇಸರಿ ಬಾತ್ ಆಗಿರ್ಬೋದು, ಪೈನಾಪಲ್ ಕೇಸರಿ ಬಾತ್ ಆಗಿರ್ಬೋದು. ಅದೇ ರೀತಿಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಕೇಸರಿ ಬಾತನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಬಹಳ ಅಪರೂಪವಾದಂಥ ರೆಸಿಪಿ, ಆದರೂ ಇದು ರುಚಿ ಮಾತ್ರ ಅಮೋಘವಾಗಿರುತ್ತೆ. ಹಾಗಿದ್ರೆ ಬನ್ನಿ, ಮಾವಿನ ಹಣ್ಣಿನ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗಿಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ ಬಹಳ ಸಿಹಿಯಾಗಿರ್ತಕ್ಕಂಥ ಮಾವಿನ ಹಣ್ಣನ್ನು ನೀಟಾಗಿ ಸಿಪ್ಪೆ ತೆಗೆದು ಚಿಕ್ಕ ಪೀಸಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ನೋಡ್ಕೊಳ್ಳಿ, ಸ್ವಲ್ಪ ಸಿಹಿಯಾದ ಮಾವಿನ ಹಣ್ಣಿನ ತೊಗೊಂಡ್ರೆ ಸಾಕಾಗುತ್ತೆ. ನೀವು ಬೇಕಿದ್ರೆ ಮಾವಿನ ಹಣ್ಣನ್ನು ಸ್ವಲ್ಪ ಹೆಚ್ಚಾಕೊಂಡ್ರೂ ಏನೂ ತೊಂದರೆ ಇಲ್ಲ. ಈಗ ಈ ಮಾವಿನ ಹಣ್ಣನ್ನು ನೀರನ್ನು ಹಾಕದೆ ಸಕ್ಕರೆನೂ ಹಾಕದೆ ಹಾಗೆ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ. ತಾವೀಗಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಹದಕ್ಕೆ ಬಹಳ ನುಣ್ಣಿಗೆ ರುಬ್ಕೊಂಡಿದ್ದೀವಿ. ಈ ರೀತಿ ಮಾವಿನ ಹಣ್ಣನ್ನು ಪೇಸ್ಟ್ನ ಸಿದ್ಧ ಮಾಡ್ಕೊಂಡಿದ್ದ ನಂತರ ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಹಾಲನ್ನು ಉಪಯೋಗಿಸಿ ಮತ್ತು ಸಿಹಿಯಾದ ಕೇಸರಿ ಬಾತ್ ಮಾಡ್ತಾ ಇರೋದ್ರಿಂದ ಮೊದಲೇ ನೀವೇನಾದ್ರು ಖಾರದ ರೆಸಿಪಿ ಮಾಡಿದರೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಬಿಸಿ ಮಾಡಿ ಆ ನೀರನ್ನು ಹೊರಚೆಲ್ಲಬೇಕಾಗುತ್ತೆ. ನಾವು ಸಹ ಇಲ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಹೊರಚೆಲ್ತೀವಿ, ಆಗ ಬಾಣಲಿನಲ್ಲಿ ಖಾರದಂಶ ಇರಲ್ಲ. ಈ ಒಂದು ಹದಕ್ಕೆ ನೀರನ್ನ ಬಿಸಿ ಮಾಡಿ ಈ ನೀರನ್ನ ಚೆಲ್ಕೊಂಡ್ರೆ ಸಾಕಾಗುತ್ತೆ. ಈಗ ಬಾಣಲಿ ಬಿಸಿಯಾಗಿದೆ, ಬಿಸಿಯಾಗಿರತಕ್ಕಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಚೆನ್ನಾಗಿ ಬಿಸಿಯಾಗಿ ಕರಗಬೇಕು. ಈಗ ಇಲ್ಲಿ ತುಪ್ಪ ಚೆನ್ನಾಗಿ ಬಿಸಿಯಾಗಿ ಕರಗಿದೆ. ಈ ಒಂದು ಸಂದರ್ಭದಲ್ಲಿ 1/4 ಕಪ್ ಅಳತೆಯ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀವಿ. ಚಿರೋಟಿ ರವೆನ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ 5-6 ನಿಮಿಷ ಬಹಳ ಚೆನ್ನಾಗಿ ಉರ್ಕೋಬೇಕಾಗುತ್ತೆ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, ರವೆನ ತುಪ್ಪದಲ್ಲಿ 5 ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡಾಯಿತು ಅಥವಾ ಹುರಿದಾಯಿತು. ಈ ಒಂದು ಸಂದರ್ಭದಲ್ಲಿ ನಾವಿಲ್ಲಿ 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಚಿಟಿಕೆಯಷ್ಟು ಫುಡ್ ಕಲರ್ ಅಂದರೆ ಕೇಸರಿ ಯೆಲ್ಲೋ ಬಣ್ಣನ ಬಳಸ್ತಾ ಇದ್ದೀವಿ. ಇದು ಆಪ್ಷನಲ್ಲು, ಬೇಕಿದ್ರೆ ಮಾತ್ರ ಬೆಳೆಸಿ, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ. ಈಗ ಸಕ್ಕರೆನ ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಬೇಕಾಗತ್ತೆ. ಸಕ್ಕರೆ ಚೆನ್ನಾಗಿ ಕರಗಿ ರವೆ ಜೊತೆ ಬೆರಿಬೇಕು. ಸರಿಸುಮಾರು ಏನಿಲ್ಲ ಅಂದರೂ 1-2 ನಿಮಿಷ ಈ ರೀತಿ ಸಕ್ಕರೆ ಜೊತೆಗೆ ರವೆನ ಅಥವಾ ರವೆ ಜೊತೆಗೆ ಸಕ್ಕರೆನ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಮುಖ್ಯವಾಗಿ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಬೆರೆಸಿ ಬಿಸಿ ಮಾಡೋದನ್ನು ಮರಿಬೇಡಿ. ಈಗಿಲ್ಲಿ 1-2 ನಿಮಿಷಗಳ ಕಾಲ ಸಕ್ಕರೆನ ಹಾಗೆ ರವೆನ ಬೆರೆಸಿ ಬಿಸಿ ಮಾಡಿಕೊಂಡಾಯಿತು. ಈ ಒಂದು ಸಂದರ್ಭದಲ್ಲಿ 1 ಕಪ್ ಅಳತೆಯ ನೀರನ್ನು ಚೆನ್ನಾಗಿ ಕುದಿಸಿ ತದನಂತರ ಬಾಣಲಿಗೆ ಹಾಕೋಬೇಕಾಗತ್ತೆ. ಹುರಿದಂಥ ರವೆಗೆ ಸೇರಿಸೋದಕ್ಕೋಸ್ಕರ ಈಗಿಲ್ಲಿ 1 ಪಾತ್ರೆಗೆ 1 ಕಪ್ ಅಳತೆಯ ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ನೀರು ಚೆನ್ನಾಗಿ ಕುದಿತಾ ಇದೆ. ಈಗ ಚೆನ್ನಾಗಿ ಕುದ್ದಂಥ ನೀರನ್ನ ಬಾಣಲಿಗೆ ಹಾಕ್ಕೊಳ್ಳೋಣ. ಜೊತೆಗೆ 1/4 ಕಪ್ ಅಳತೆಯ ಕಾಯಿಸಿ ಆರಿಸಿದಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಲು, ನೀರು, ರವೆ ಎಲ್ಲ ಬಹಳ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತಾವೇ ನೋಡ್ತಾ ಇರ್ಬೋದು, ಜನರಲ್ ಆಗಿ ರವೆಗೆ ನೀರು ಬೆರೆಸಿದ್ರೆ ರವೆ ಗಂಟು ಕಟ್ಟುತ್ತೆ ಬಿಸಿನೀರು ಹಾಕಿದಾಗ. ನಾವು ಮೊದಲೇ ಸಕ್ಕರೆ ಜೊತೆಗೆ ರವೆನ ಬೆರೆಸಿ ಮಿಕ್ಸ್ ಮಾಡಿ ಬಿಸಿ ಮಾಡಿದ್ರಿಂದ ಯಾವುದೇ ರೀತಿಯಾದಂಥ ಗಂಟಿಲ್ಲ. ಬಹಳ ನುಣುಪಾಗಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ನೀರು ಮತ್ತು ಹಾಲಿನ ಜೊತೆ ರವೆ ಅಂತ ತಾವಿಲ್ಲಿ ನೋಡ್ತಾ ಇರ್ಬೋದು. ಸರಿಸುಮಾರು 1-2 ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು. ಈ ಒಂದು ಹದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಮಿಕ್ಸಿ ಜಾರಲ್ಲಿ ಬಹಳ ನುಣ್ಣಿಗೆ ರುಬ್ಬಿದಂಥ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈಗ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕಿರೋದ್ರಿಂದ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ತಿರುವುತ್ತಾ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕು. ಬಹಳ ಸೊಗಸಾದ, ತಿನ್ನೋದಕ್ಕೆ ಬಹಳ ಸಿಹಿಯಾದ, ಜೊತೆಗೆ ರುಚಿಯಾದ, ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸಿಯಾದ ಮಾವಿನ ಹಣ್ಣಿನ ಕೇಸರಿ ಬಾತ್ ಸಿದ್ಧವಾಗಿಬಿಡುತ್ತೆ. ಆದರೆ ಇಷ್ಟಕ್ಕೆ ರುಚಿ ಸಾಲಲ್ವಲ್ಲ. ಮಾವಿನ ಹಣ್ಣಿನ ಕೇಸರಿ ಬಾತ್ ಸಿದ್ಧ ಆದಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದಾಕ್ಬೇಕಲ್ವಾ. ಮಾವಿನ ಹಣ್ಣನ್ನು ಸೇರಿಸಿದ ನಂತರ ತಾವೆಲ್ಲ ನೋಡ್ತಾ ಇರ್ಬೋದು, ಒಂದು 5 ನಿಮಿಷ ಇದೇ ರೀತಿಯಾಗಿ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡಾಯಿತು ಕೇಸರಿ ಬಾತು. ಈ ಒಂದು ಹದಕ್ಕೆ ಸಿದ್ಧವಾಗಿದೆ. ಈಗ
ಕೇಸರಿಬಾತಿಗೆ ಬೇಕಾದಂಥ ದ್ರಾಕ್ಷಿ ಗುಣಬಿನ ತುಪ್ಪದಲ್ಲಿ ಹುರಿದು ಸೇರಿಸಬೇಕಾಗತ್ತೆ. ನಾವಿಲ್ಲಿ ದ್ರಾಕ್ಷಿ ಗುಣಬಿನ ಫ್ರೈ ಮಾಡೋದಕ್ಕೋಸ್ಕರ 2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ತುಪ್ಪ ಚೆನ್ನಾಗಿ ಕರಗಿ ಬಿಸಿ ಆಗಬೇಕು. ತುಪ್ಪನ ತಮ್ಮ ಇಚ್ಛಾನುಸಾರ ಹೆಚ್ಚು ಕಡಿಮೆ ಬಳಸ್ಕೋಬೋದು. ಈಗ ತುಪ್ಪ ಬಿಸಿಯಾಗಿ ಕರಗಿದೆ, ಈ ಸಂದರ್ಭದಲ್ಲಿ ನಾವು 15-20 ಗೋಡಂಬಿನ ಹಾಕಿ ಗೋಡಂಬಿ ಗೋಲ್ಡನ್ ಬ್ರೌನ್ ಬರೋವರೆಗೂ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ಳೋದನ್ನು ಮರಿಬೇಡಿ. ಈಗಿಲ್ಲಿ ಗೋಡಂಬಿನ ಒಂದು ಹಂತಕ್ಕೆ ತುಪ್ಪದಲ್ಲಿ ಹುರಿದಾಯಿತು, ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಆದರೆ ಮೊದಲೇ ನೀವು ಗೋಲ್ಡನ್ ಬ್ರೌನ್ ಬರ್ಸ್ಕೊಂಡ್ಬಿಟ್ರೆ ದ್ರಾಕ್ಷಿ ಜೊತೆಗೆ ಹುರಿಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗ್ಬಿಡುತ್ತೆ, ಅಂದರೆ ಸ್ವಲ್ಪ ಬಣ್ಣ ಬದಲಾಗ್ಬಿಡುತ್ತೆ. ಆದ ಕಾರಣ ಈ ಒಂದು ಸಂದರ್ಭದಲ್ಲೇ ನಾವು 15-20 ಒಣದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀವಿ. ಒಣದ್ರಾಕ್ಷಿನೂ ಹಾಕಾದ ನಂತರ ಒಂದು 30 ಸೆಕೆಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಣದ್ರಾಕ್ಷಿ ಸ್ವಲ್ಪ ಉಬ್ಬಬೇಕು. ಈಗಲಿ ತಾವು ನೋಡ್ತಾ ಇರ್ಬೋದು ಒಣದ್ರಾಕ್ಷಿ ಬಹಳ ಚೆನ್ನಾಗಿ ತುಪ್ಪದಲ್ಲಿ ಹುರಿದಾದ ನಂತರ ಎಷ್ಟು ಉಬ್ಬಿದೆ ಅಂತೇಳಿ. ಈ ಒಂದು ಸಂದರ್ಭದಲ್ಲಿ ಫ್ಲೇಮನ್ನು ಆಫ್ ಮಾಡಿ ಹುರಿದಂಥ ಈ ದ್ರಾಕ್ಷಿ ಗೋಡಂಬಿನ ಮಾವಿನ ಹಣ್ಣಿನ ಕೇಸರಿ ಪಾತಿಗೆ ಹಾಕ್ಕೋಬೇಕಾಗತ್ತೆ. ದ್ರಾಕ್ಷಿ ಗೋಡಂಬಿ ತುಪ್ಪನ್ನು ಸೇರಿಸಿದ ನಂತರ 2 ಏಲಕ್ಕಿಕಾಯಿನ ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಈಗ ದ್ರಾಕ್ಷಿ ಗೋಡಂಬಿ ತುಪ್ಪ ಮತ್ತು ಏಲಕ್ಕಿಕಾಯಿ ಬೆರೆಯೋ ಹಾಗೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಮಾವಿನ ಹಣ್ಣಿನ ಕೇಸರಿ ಬಾತ್ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಅಂತ. ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಆಸೆ ಆಗುತ್ತಲ್ವಾ? ಮತ್ತೆ ಆಗ್ತಡ, ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡಿ ಸವಿಯಾದ ರುಚಿನ ಸವಿಬೋದು. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮಾವಿನ ಹಣ್ಣಿನ ಕೇಸರಿ ಬಾತ್ ತಯಾರು ಮಾಡ್ಬೋದು ಅಂತ. ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.